ಮಾನವ ಹಕ್ಕುಗಳ ಕಮಿಟಿ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡರವರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಬಳವನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಮಾನವ ಹಕ್ಕುಗಳ ಕಮಿಟಿಯ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡರವರು ಮಾತನಾಡುತ್ತಾ, ಕೊರೋನಾ ಮುಂಜಾಗ್ರತೆ ನಡುವೆ ಈ ಬಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಪಾಠಗಳನ್ನು ಮಾಡಿ ಪರೀಕ್ಷೆ ನಡೆಸಿದ್ದು, ಉತ್ತೀರ್ಣಗೊಂಡಿರುವ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕಗಳಿಸಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿ ಹೋಬಳಿ ಮಟ್ಟದಲ್ಲಿ ನಮ್ಮ ಕಮಿಟಿಯಿಂದ ಪ್ರತಿಭಾ ಪುರಸ್ಕಾರ ಮಾಡುತ್ತಿದ್ದೇವೆ. ಕಷ್ಟಪಟ್ಟು ಓದಿರುವ ಮಕ್ಕಳಿಗೆ ಒಂದಿಷ್ಟು ಧನ ಸಹಾಯ ಅವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಕಮಿಟಿಯಿಂದ ಮಾಡುತ್ತಿದ್ದೇವೆ ಎಂದು ಹೇಳಿದ ಅವರು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಅಲ್ಲದೆ ಕೆಲವೊಂದು ಗ್ರಾಮಗಳಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಅರಿತ ಅವರು, ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಶಾಲೆಗಳಿಗೆ ಹೋಗಲು ಬಸ್ ವ್ಯವಸ್ಥೆ ಇಲ್ಲದೆ ಕೆಲವು ಕಡೆ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಕಮಿಟಿ ಕಡೆಯಿಂದ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ವಾಹನದ ವ್ಯವಸ್ಥೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ತಯಾರಾಗಿ ಇದೆ. ದಯವಿಟ್ಟು ಎಲ್ಲ ಮಕ್ಕಳು ಕೇಳ್ಕೊಳ್ಳೋದೊಂದೆ, ಚೆನ್ನಾಗಿ ಓದ್ರಿ. ಈ ಎಸ್ ಎಲ್ ಸಿ ಓದ್ಬೇಕನ್ ಮಕ್ಕಳು ತುಂಬಾ ಕಷ್ಟಪಟ್ಟು ರಾತ್ರಿ ಹಗಲು ಅನ್ನೋದು ಬಿಟ್ಟು ಏನು ಎಕ್ಸಾಮ್ ಬಂದು ಪಾಸ್ ಆಗ್ತಾ ಇದ್ರು. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಕೊರೋನಾ ಬಂದಾಗಿಂದ ಈಚೆಗೆ ಆನ್ಲೈನ್ ಕ್ಲಾಸ್ ಅನ್ನು ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ಈಗ ಯಾರೇ ಒಬ್ಬ ವಿದ್ಯಾಭ್ಯಾಸ ಓದ್ತಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಜನಕ್ಕೆ ಏನು ಪಾಸು ಅನ್ನೋದು ಒಂದು ಲಿಸ್ಟ್ ಆಗ್ಬಿಟ್ಟೈತಿ. ಕೊರೋನಾದಿಂದ ಕೊರೋನಾ ಬಂದು ಆನ್ಲೈನ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಪಾಸ್ ಆಗಿರ್ತಕ್ಕಂಥವ್ರು ಹೋಬಳಿ ವಯಸ್ಸಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡ್ಕೊತ ಇದ್ದೀವಿ. ಹಿಂದೆ ಏನು ಕಾರ್ಯಕ್ರಮಗಳು ಮಾಡ್ತಾರೆ ಅದೇ ರೀತಿನಾಗಿ ಈ ವರ್ಷನೂ ನಾವು ಮಾಡ್ಕೊಳ್ಬೇಕು. ವಿಶೇಷತೆ ಏನು, ಹಿಂದೆ ಏನು ಮಾಡ್ತಾಯಿದ್ರು ಈ ವರ್ಷದಲ್ಲೂ ಅದೇ ಥರನ ಕಾರ್ಯಕ್ರಮ ಇದೆ, ಯಾವುದು ನಿಲ್ಲಬಾರ್ದು. ಅಂಕ ಪಡೆದಿರ್ತಕ್ಕಂಥವ್ರು ನಮ್ಮೊಂದು ಕಮಿಟಿ ಕಡೆಯಿಂದ ಪ್ರತಿಭಾ ಪುರಸ್ಕಾರ ಅಂತ ಇಟ್ಕೊಳ್ಳೋಣ. ಈಗ ನಾವು ಇದೇ ಥರ ಮಾಡ್ಕೊಳ್ಳೋದು, ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಆಗಿ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಅಂದ್ಬಿಟ್ಟು ಈಗ ನಮ್ಮ ರಮೇಶ್ ಅಣ್ಣ ಅವರು ಒಂದು ನೇತೃತ್ವದಲ್ಲಿ ಇದನ್ನು ನಾವು ಮಾಡೋಣ, ಇದು ಚೆನ್ನಾಗಿರುತ್ತೆ. ಇದನ್ನು ಮಾಡಿದ್ರೆ ಅಂದರೆ ಒಂದು ಮಕ್ಕಳಿಗೆ ಒಂದಿಷ್ಟು ಧನ ಸಹಾಯ ಸಿಗುತ್ತೆ. ಕಷ್ಟಪಟ್ಟು ಓದಿರ್ತಕ್ಕಂಥ ಮಕ್ಕಳು ತುಂಬ ಜನ ಇದ್ದಾರೆ, ಅಂಥವ್ರನ್ನ ಗುರುತಿಸಿ ಅವ್ರಿಗೊಂದು ಇದು ಮಾಡೋದು ಉತ್ತಮವಾದಂಥ ಒಂದು ಕಾರ್ಯ ಅಂತ ನಮ್ಮ ಹತ್ರ ಒಂದು ಡಿಸ್ಕಷನ್ ಮಾಡಿದಾಗ ಆಯಿತು ಮಾಡೋಣ ಅಂತ ಕೇಳೋದಕ್ಕೆ ಒಪ್ಕೊಂಡು ಇವತ್ತು ಈ ಕಾರ್ಯವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಮಕ್ಕಳಿಗೆ ಹೇಳೋದು ಏನಂತಂದರೆ, ಪುರಸ್ಕಾರನೇ ಅಂತಲೇ ಅಲ್ಲ, ನಮ್ಮ ಒಂದು ಮಾನವ ಹಕ್ಕುಗಳ ಕಮಿಟಿ ಕಡೆಯಿಂದ ನಿಮಗೆ ಏನು ಸೌಲಭ್ಯ ಬೇಕನ್ನೋದು ಕೊಡಿಸೋದಕ್ಕೆ ನಾವು ಶತ ಸಿದ್ಧವಾಗಿದ್ದೀವಿ. ನೋಡಿ, ಇನ್ನೂ ಒಂದು ಮಕ್ಕಳ ಬಗ್ಗೆ ಈಗಾಗಲೇ ನನ್ನೊಂದು ಅಂಡರಲ್ಲಿ ನಾನು ಸುಮಾರು ಜನ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀನಿ, ನಾನೇ ಫೀಸ್ ಕಟ್ಕೊಂಡು ಓದಿಸ್ತಾ ಇದ್ದೀನಿ. ಇವತ್ತು ಒಬ್ಬ ಹುಡುಗನ ಬಂದ್ಬಿಟ್ಟು IAS ಮಾಡ್ಬೇಕನ್ನೋದು ಒಂದು ಕನಸಿದೆ. ಬಟ್ ತಂದೆ ತಾಯಿ ಫ್ಯಾಮಿಲಿ ಕಡೆ ಏನು ಸಪೋರ್ಟ್ ಇಲ್ಲ. ಬಟ್ ಅಂಥ ವ್ಯಕ್ತಿಗೆ ಮೊನ್ನೆ ಆಕ್ಚುಲಿ ಎಲ್ಲ ನೋಡಿರ್ಬೋದು, ಒಂದು ಗ್ರೂಪಲ್ಲೆಲ್ಲ ಹಾಕಿದ್ದೆ. ಅಂಥ ಒಬ್ಬ ಯುವಕನಿಗೆ ನಾನೊಂದು 180,000 ರೂಪಾಯಿ ಮೊನ್ನೆ ಹಬ್ಬಕ್ಕೆ ಗಿಫ್ಟ್ ಆಗಿ ಗಾಡಿ ಕೊಡ್ತೀನಿ. ಕಾರಣ ಗಾಡಿ ಕೊಡಿಸೋದು, ಅವ್ರ ಊರಿಗೆ ವೆಹಿಕಲ್ ಇಲ್ಲ, ಯಾವ ಕಡೆಯಿಂದ ಯಾವ ಕಡೆ ಹೋಗ್ಬೇಕಂದ್ರೆ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು, ಅಥವಾ ಡೈಲಿ ಆಟೋಗೆ ಹೋಗ್ಬೇಕು, ಅಥವಾ ಇಲ್ಲ ಯಾವುದಾದ್ರೂ ಗಾಡಿ ಬಂದರೆ ಗಾಡಿ ನಿಂತ್ಕೊಂಡು ಹೋಗ್ಬೇಕು. ಈ ಥರ ಸಮಸ್ಯೆ ಇತ್ತು. ಹಂಗಾಗಿ ಲಾಕ್ಡೌನ್ ಮುಂಚೆನೇ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ, ಆದರೆ ಕೊಡ್ಸೋಕೆ ಆಗಲಿಲ್ಲ. ಕಾರಣಾಂತರಿಂದ ಈಗ ಕಾಲೇಜಿಗೆಲ್ಲ ಓಪನ್ ಆಗ್ತಿರೋದಕ್ಕೋಸ್ಕರ ಈ ಮೊನ್ನೆ ಹಬ್ಬದ ದಿನನೇ ಬಂದು. ವಿಶೇಷ ಕಾರಣ ಏನಂತಂದರೆ, ಅವನು ಒಳ್ಳೆ ಅಂಕ ಪಡೆದಿದ್ದಾನೆ. ನಾನು ಅವ್ನಿಗೆ ಫಸ್ಟೇ ಹೇಳಿದ್ದೆ, ನೀನು ಚೆನ್ನಾಗಿ ಓದಿದ್ರೆ ನಿನಗೆ ಏನು ಕೇಳ್ತಿ ಅದು ಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಅವನು ಅದು ಕೇಳಲಿಲ್ಲ, ಒಳ್ಳೆ ಅಂಕ ಪಡೆದಿದ್ದ. ಅದಕ್ಕೋಸ್ಕರ ಈ 180,000 ರೂಪಾಯಿ ಕ್ಯಾಶ್ ಕಟ್ಟಿ ಮೊನ್ನೆ ಹಬ್ಬದ ದಿವಸನೇ ಅವನಿಗೆ ಗಿಫ್ಟ್ ಆಗಿ ಗಾಡಿ ತೆಗೆದುಕೊಟ್ಟೆ. ಅದೇ ಏರಿಯಾದಲ್ಲಿ ನಮಗೆ ವೆಹಿಕಲ್ ಪ್ರಾಬ್ಲಮ್ ಇದೆ ಅಂತಂದ್ರೆ ಕೂಡ ಅಂಥ ಏರಿಯಾಗೂ ನಮ್ಮ ಕಮಿಟಿ ಕಡೆಯಿಂದ ಫ್ರೀಯಾಗಿ ನಾವು ವೆಹಿಕಲ್ ಬಿಡೋ ಕೂಡ ತಯಾರಾಗಿದ್ದೀವಿ. ಅಂತ ಒಂದು ಏರಿಯಾ ಕೂಡ ಉಚಿತವಾಗಿ ಅಂದರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಉಚಿತವಾಗಿ ಕೂಡ ಗಾಡಿ ಬಿಡೋ ಕೂಡ ನಾವು ರೆಡಿಯಾಗಿದ್ದೀವಿ. ಅಂದರೆ ನಿಮ್ಮ ಓದ್ತರ್ತಕ್ಕಂಥ ಏರಿಯಾದಲ್ಲಿ ಈ ಬಸ್ಗಳಾದ್ರೂ ಬರಲ್ಲ, ಈ ಸ್ಕೂಲ್ ವ್ಯಾನ್ಗಳಾದ್ರೂ ಬರ್ತವೆ ಅಥವಾ ಬಸ್ಗಳು ಬರಲ್ಲ, ತುಂಬ ದೂರ ಹೋಗ್ಬೇಕು. ಅಂಥದ್ದೇನಾದರೂ ನಮ್ಮ ಗಮನಕ್ಕೆ ನಮ್ಮ ಡಿಸ್ಟಿಕ್ಕಲ್ಲಿ ಯಾವುದಾದ್ರೂ ಬಂತಂದರೆ ಅಂಥ ಒಂದು ಏರಿಯಾಕ್ಕೆ ಕೂಡ ಒಂದು ನಾವು ಶಾಲಾ ವಾಹನ ಅಂತ ಅಂದ್ಬಿಟ್ಟು ನಾವು ಹಳ್ಳಿಗೆ ಮೇಲೆ ಬಿಡೋಕೆ ಕೂಡ ತಯಾರಾಗಿ ಇದ್ದೀವಿ. ದಯವಿಟ್ಟು ಎಲ್ಲ ಮಕ್ಕಳು ಕೇಳ್ಕೊಳ್ಳೋದೊಂದೇ, ಚೆನ್ನಾಗಿ ಓದ್ರಿ, ಒಳ್ಳೆ ಮಾರ್ಕ್ಸ್ ತಗೊಳ್ರಿ. ನಮ್ಮ ದೇಶಕ್ಕೋಸ್ಕರ ಈಗ ನಮ್ಮ ಅಜಯ್ ಅವರು ಹೇಳುತ್ತಾರನೇ, ನಮ್ಮೊಂದು ದೇಶಕ್ಕೋಸ್ಕರ ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ಮಾಡ್ರಿ. ಆಮೇಲೆ ಈಗಾಗಲೇ ನಮ್ಮ ಆಸೆ, ಹಂಗಾಗಿ ಅತಿ ಹೆಚ್ಚಾಗಿ ನೀವು ಶ್ರಮ ವಹಿಸಿ ಇದರಲ್ಲಿ ತುಂಬ ಇದರಿಂದ ನೀವು ಓದಿ ಒಂದು ಹಂತಕ್ಕೆ ಬಂದರೆ
ನಾವು ಬೇರೆ ಒಂದು ಡಿಸ್ಟ್ರಿಕ್ಟ್ ಹೋದಾಗ ಹೇಳ್ಕೊಳ್ಳೋಕೆ ಒಂದು ಹೆಮ್ಮೆ ಆಗುತ್ತೆ ಏನೋ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಐಎಎಸ್ ನಮ್ಮ ಡಿಸ್ಟ್ರಿಕ್ಟ್ ಅವರೇ ಅಥವಾ ನಮ್ಮ ತಾಲೂಕು ಅವರೇ ಅಂತ ಹೇಳ್ಕೊಳ್ಳೋಕೆ ನಾವು ಒಂದು ಹೆಮ್ಮೆಯಿಂದ ಹೇಳ್ಕೊಂಬಹುದು ಇನ್ನು ಈ ಸಮಾರಂಭದಲ್ಲಿ ಹೆಚ್ಚು ಅಂಕ ಗಳಿಸಿದ ತ್ರಿಷಾ ದೀಕ್ಷಿತಾ ರಾಕೇಶ್ ಹರ್ಷಿತಾ ಸ್ವಪ್ನರವರಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಸನ್ಮಾನ ಮಾಡಲಾಯಿತು ಮಾನವ ಹಕ್ಕುಗಳ ಕಮಿಟಿಗೆ ಜಿಲ್ಲಾ ಕಾರ್ಯದರ್ಶಿಯಾಗಿ ರಮೇಶ್ ರವರು ಹೊಸದಾಗಿ ಆಯ್ಕೆಯಾದರು ಮಾನವ ಹಕ್ಕುಗಳ ಕಮಿಟಿಯ ಜಿಲ್ಲಾ ಅಧ್ಯಕ್ಷ ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿಯ ಜಿಲ್ಲಾ ಅಧ್ಯಕ್ಷ ಅಜಯ್ ಜಿಲ್ಲಾ ಉಪಾಧ್ಯಕ್ಷ ಡಿಸಿ ರಮೇಶ್ ತಾಲೂಕು ಗೌರವ ಅಧ್ಯಕ್ಷ ನಟರಾಜ್ ತಾಲೂಕು ಉಪಾಧ್ಯಕ್ಷ ಡಿಎನ್ ದೇವಪ್ಪ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಸುಮಾ ನಗರ ಘಟಕದ ಅಧ್ಯಕ್ಷೆ ಲಕ್ಷ್ಮಿ ಎ ವೆಂಕಟಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯ ತಿರುಮಲಪ್ಪ ಜಿಲ್ಲಾ ಯೂತ್ ಘಟಕದ ಅಧ್ಯಕ್ಷ ಬಲರಾಮ್ ಸೇರಿದಂತೆ ಇತರರು ಹಾಜರಿದ್ದರು ಮಾನವ ಹಕ್ಕುಗಳ ಕಮಿಟಿಯವರು ನಮ್ಮ ಗ್ರಾಮಕ್ಕೆ ಬಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನವನ್ನು ಮಾಡಿರೋದು ನಮಗೆ ತುಂಬಾ ಸಂತೋಷವಾಗಿದೆ ಮುಂದೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಟ್ಟಂತಾಗಿದೆ ಇದೇ ರೀತಿ ಇನ್ನು ಹೆಚ್ಚಿನ ಸಮಾಜ ಸೇವೆ ಕೆಲಸಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇಲ್ಲಿಗೆ ಆಗಮಿಸಿರುವ ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಹಾಗೂ ನಮ್ಮ ಊರಿನ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮಾತನಾಡಲು ಅವಕಾಶ ಹಾಗೂ ನಾನು ಇಷ್ಟು ಮಟ್ಟರ ಯಶಸ್ವಿ ಗಳಿಸಲು ಕಾರಣವಾದ ನನ್ನ ಶಿಕ್ಷಕರಿಗೆ ನನ್ನ ಸ್ನೇಹಿತರಿಗೆ ಹಾಗೂ ನನ್ನ ತಂದೆ ತಾಯಿಯರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ದೀಕ್ಷಿತಾ ಅಂತ ನಾನು ಓದಿದ್ದು ಎವರ್ಗ್ರೀನ್ ಸ್ಕೂಲಲ್ಲಿ ನನ್ನ ಊರು ಬಂದು ಗಟ್ಮಾರ್ನಲ್ಲಿ ನಾನು 96% ನ ತಗೊಂಡಿದ್ದೀನಿ ಇವತ್ತು ಇಲ್ಲಿ ಮಾನವ ಹಕ್ಕುಗಳ ಕಮಿಟಿಯಿಂದ ನಮಗೆ ಪ್ರಶಸ್ತಿ ಕೊಟ್ಟಿರೋದು ನಮಗೆ ಮುಂದೆ ಓದೋದಕ್ಕೆ ತುಂಬ ಸ್ಫೂರ್ತಿ ಆಗುತ್ತೆ ಹಾಗೆ ನಾವು ಮುಂದೆ ಓದಲಿಕ್ಕೆ ನಮಗೆ ಭರವಸೆ ಕೊಟ್ಟಂತಾಗಿದೆ ಹಾಗೆ ಇವತ್ತು ಅವರು ನಮಗೆ ಸನ್ಮಾನ ಮಾಡಿದ್ದು ನನಗೆ ಬಹಳ ಖುಷಿಯಾಗಿದೆ ಹಾಗೆ ನಾವು ಇವತ್ತು ಇಂತ ಒಳ್ಳೆ ಪರ್ಸೆಂಟೇಜ್ ತಗೊಳ್ಳಕ್ಕೆ ಕಾರಣರಾದ ನಮ್ಮ ಶಿಕ್ಷಕರಿಗೆ ಮತ್ತು ನಮ್ಮ ತಂದೆ ತಾಯಿಯರಿಗೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ರಾಕೇಶ್ ನಾನು ವ್ಯಾಸಂಗ ಮಾಡಿದ್ದು ಎವರ್ಗ್ರೀನ್ ಶಾಲೆಯಲ್ಲಿ ಈ ಮಾನವ ಹಕ್ಕು ಕಮಿಟಿ ಎಲ್ಲರಿಗೂ ಸಹಾಯ ಮಾಡ್ತಾ ಬಂದಿದೆ ಈ ಪ್ರಶಸ್ತಿ ಕೊಟ್ಟ ನನಗೆ ತುಂಬಾ ಸಂತೋಷ ಆಗ್ತಿದೆ ಮತ್ತೆ ಹೆಮ್ಮೆ ಆಗ್ತಿದೆ ಈ ತರ ಪ್ರೋತ್ಸಾಹ ನೀಡಿದ್ದಕ್ಕೆ ಉತ್ಸಾಹ ಬರುತ್ತದೆ ಮಾತನಾಡಿದ್ದಕ್ಕೆ ಮಾತನಾಡ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ